ರೈತರಿಗೆ ಸಂಜೀವಿನಿ ಬ್ಯಾಂಕ್, ಮಹಿಳೆಯರಿಗೆ ವರ ಕೊಡುವ ಲಕ್ಷ್ಮೀ ಬ್ಯಾಂಕ್. ಈಗಾಗಲೇ ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ 1,500 ಕೋಟಿಗೂ ಹೆಚ್ಚು ಸಾಲ ನೀಡಿ ಕೋಲಾರದ ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿ ನಂಬರ್ 1 ಸಹಕಾರಿ ಸಂಸ್ಥೆ ಎನಿಸಿಕೊಂಡಿದೆ. ಇದೀಗ ಮೈಕ್ರೋ ಎಟಿಎಂ ಮೂಲಕ ಮನೆ ಬಾಗಿಲಿಗೆ ಬಂದು ಸಾಲ ನೀಡುವ ವಿನೂತನ ಯೋಜನೆಯನ್ನ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೂ ಸೆಡ್ಡು ಹೊಡೆದಿದೆ. ಡಿಸಿಸಿ ಬ್ಯಾಂಕ್ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳ 1,000 ರೈತರು ಹಾಗೂ 1,00,000 ಮಹಿಳೆಯರಿಗೆ 1,500 ಕೋಟಿಗೂ ಹೆಚ್ಚು ಸಾಲ ನೀಡಿದೆ. ಈ ಮೂಲಕ ರಾಜ್ಯದಲ್ಲಿ ನಂಬರ್ 1 ಸಹಕಾರ ಸಂಸ್ಥೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಇದೀಗ ಮತ್ತೊಂದು ಸಾಧನೆಗೈಯಲು ಮುಂದಾಗಿರುವ ಬ್ಯಾಂಕ್ ಇದೇ ಮೊದಲ ಬಾರಿಗೆ ಗ್ರಾಹಕರು, ರೈತರು ಹಾಗೂ 1,00,000 ಮಹಿಳೆಯರಿಗೆ ಮೈಕ್ರೋ ಎಟಿಎಂ ನೀಡಿ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಇಂದು ಬ್ಯಾಂಕ್ ಆವರಣದಲ್ಲಿ ಮೈಕ್ರೋ ಎಟಿಎಂ ಯೋಜನೆಗೆ ಚಾಲನೆ ನೀಡಲಾಯಿತು. ಕೋಲಾರ ಶಾಸಕ ಕೆ ಶ್ರೀನಿವಾಸ್ ಗೌಡ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಯೋಜನೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅಧ್ಯಕ್ಷ ಜಾಲಹಳ್ಳಿ ಗೋವಿಂದೇಗೌಡ, ಡಿಸಿಸಿ ಬ್ಯಾಂಕ್ನಲ್ಲಿ ಖಾತೆ ತೆರೆದಿರುವ ಪ್ರತಿಯೊಬ್ಬರೂ ಮೈಕ್ರೋ ಎಟಿಎಂ ಲಾಭ ಪಡೆಯಲಿದ್ದಾರೆ. ಮೊದಲಿಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಎಟಿಎಂ ವಿತರಿಸಲಾಗುವುದು. ನಂತರ ವರ್ಷದ ಒಳಗೆ ಎಲ್ಲರಿಗೂ ಹಂತ ಹಂತವಾಗಿ ಮೈಕ್ರೋ ಎಟಿಎಂ ನೀಡಲಾಗುವುದು ಎಂದು ಹೇಳಿದರು. ಈಗ ಪ್ರಪ್ರಥಮ ಬಾರಿಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಹೆಣ್ಣು ಮಕ್ಕಳಿಗೆ ಮೈಕ್ರೋ ಎಟಿಎಂ ಕೊಡುವಂತ ಕೆಲಸ ಇವತ್ತು ಚಾಲನೆ ಸಿಕ್ಕಿದೆ. ಇವತ್ತು 6,70,000 ನಮ್ಮಲ್ಲಿ ಹೆಣ್ಣು ಮಕ್ಕಳ ಅಕೌಂಟ್ ಇದೆ. ಅದನ್ನು ಇವತ್ತು ಶುರು ಮಾಡಿ ಹಂತ ಹಂತವಾಗಿ ಅಂದರೆ ನನ್ನ ಪ್ರಕಾರ ಒಂದು ವರ್ಷ ಬೇಕಾಗ್ತದೆ ಎಲ್ರಿಗೂ ಕೊಡುವಂಥ ಕೆಲಸ. ಅದನ್ನು ಸಣ್ಣ ಕೆಲಸ ಅಲ್ಲ, ಒಂದು ವರ್ಷದೊಳಗೆ ಎಲ್ರಿಗೂ ಕೊಡುವಂಥ ಕೆಲಸ ಮಾಡ್ತೀವಿ. ಇನ್ಮೇಲೆ ಯಾರೇ ಹೆಣ್ಣುಮಕ್ಕಳು ನಮ್ಮ ಬ್ಯಾಂಕಿಗೆ ಬಂದರೂ ಅಕೌಂಟ್ ಮಾಡುವಂಥದ್ದಿದ್ರೆ ಅವ್ರಿಗೆ ಮೈಕ್ರೋ ಎಟಿಎಂ ಕೊಡುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕಡೆಯೂ ಎಲ್ಲ ಫ್ಯಾಕ್ಸ್ಗಳಿಗೆ ನಮ್ಮ ಕಂಟ್ರೋಲ್ ಎಲ್ಲೇನಿದೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೂ ಕೊಡುವಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನನ್ನ ಎಂ ಪಿ ಸಿ ಎಸ್ ಏನು ಅಕೌಂಟ್ ಇದೆ ನಮ್ಮ ಇದೇನು ಹಾಲು ಉತ್ಪಾದ ಸಹಕಾರ ಸಂಘಗಳು ಅವ್ರಿಗೂ ಮೈಕ್ರೋ ಎಟಿಎಂ ಕೊಡ್ತೀವಿ. ಆ ಸೆಕ್ರೆಟರಿಗೂ ಜವಾಬ್ದಾರಿ ಕೊಟ್ಟು ಹಣನ ಅಲ್ಲೇ ಕೊಡುವಂಥ ಕೆಲಸನೂ ಮಾಡಿಸ್ತೀವಿ. ಇದೊಂದು ವಿನೂತನವಾದಂಥ ಕೆಲಸ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ. ಅಂದರೆ ಪ್ರಾಮಾಣಿಕತೆ, ಭದ್ರತೆ, ಅವ್ರಿಗೆ ಮೊಬೈಲ್ಗೆ ಅವ್ರಿಗೆ ಮೆಸೇಜ್ ಹೋಗ್ತಾರೆ ದುಡ್ಡಿರೋವಂಥದ್ದು, ಆಮೇಲೆ ಅವಶ್ಯಕತೆ ತಕ್ಕಂತೆ ದುಡ್ಡು ಬಳಸ್ಕೋಬೋದು. ದೊಡ್ಡ ದೊಡ್ಡ ಕಡೆ ಮಾಡ್ತಾರೆ ಎ ಟಿ ಎಂ ಕಾರ್ಡು ಮೈಕ್ರೋ, ಅದೇನು ದೊಡ್ಡ ವಿಚಾರ. ಆದರೆ ಇಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಬಡವ್ರನ್ನ ಹೂಡಿಕೆ ಮಾಡುವಂಥ ಕೆಲಸ ಆಗಿರೋದ್ರಿಂದ ಯಾರೂ ಇದನ್ನ ಪ್ರಯೋಗ ಕೈ ಹಾಕಿರಲ್ಲ. ಇಡೀ ದೇಶದಲ್ಲಿ ನಬಾರ್ಡ್ ನಮ್ಮ ಮುಖಾಂತರ ಮಾಡಿಸಿದ್ರು. ನಾನು ನಬಾರ್ಡ್ಗೆ ವಿಶೇಷವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಇದನ್ನು ಪ್ರತಿ ಹೆಣ್ಣು ಮಕ್ಕಳಿಗೆ ಮನೆ ಬಾಗಿಲಿಗೂ ಅವ್ರಿಗೆ ದುಡ್ಡು ಕಟ್ಸ್ಕೊಳ್ಳೋಂಥದ್ದು, ಆಮೇಲೆ ಕೊಡೋವಂಥ ಸಾಲ ಕೊಡೋವಂಥದ್ದು ಕೆಲಸ ಮಾಡ್ತಾರೆ. ಯಾವುದೇ ಸರ್ವಿಸ್ ಚಾರ್ಜ್ ಇಲ್ಲ. ಹೆಣ್ಣು ಮಕ್ಕಳು ರೈತರು ಎಲ್ಲ ಯಾರು ಬ್ಯಾಂಕಲ್ಲಿ ಅಕೌಂಟ್ ಇರ್ತಾರೆ ಎಲ್ರಿಗೂ ಕೊಡ್ತೀವಿ. ಈಗ ಸುರೇಶ್ಗೆ ಅಕೌಂಟ್ ಇದ್ರೆ ನಿನಗೂ ಎ ಟಿ ಎಂ ಕಾರ್ಡ್ ಮೈಕ್ರೋ ಎ ಟಿ ಎಂ ಕಾರ್ಡ್ ಕೊಡ್ತೀವಿ, ನೀನು ಬೇಕಾದ್ರೆ ನಿನ್ನ ಮನೆಗೆ ಮೆಸೇಜ್ ಹಾಕಿ ದುಡ್ಡು ತಗೋಬೋದು. ಇನ್ನು ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಕೆ ಶ್ರೀನಿವಾಸ್ ಗೌಡ ಡಿಸಿಸಿ ಬ್ಯಾಂಕ್ ಕಾರ್ಯವೈಖರಿಗೆ ಸಂತಸಗೊಂಡರು. ದೇಶದಲ್ಲಿ ಯಾವ ಬ್ಯಾಂಕ್ ಕೂಡ ಮಾಡದ ಸಾಧನೆಯನ್ನ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಮಾಡಿದೆ. ಮನೆ ಬಾಗಿಲಿಗೆ ಬಂದು ಸಾಲ ನೀಡುವ ಮೂಲಕ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಮಹಿಳೆಯರು ಹಾಗೂ ರೈತರು ಸಾಲ ಪಡೆಯಬಹುದಾಗಿದೆ ಎಂದರು. ನಮ್ಮ ಡಿಸಿಸಿ ಬ್ಯಾಂಕು ಈ ರಾಜ್ಯಕ್ಕೆ ಅಲ್ಲ ದೇಶಕ್ಕೇನೆ ಒಂದು ಮಾದರಿ ಆಗಿದೆ ಅಂತೇಳಿ ಗರ್ವದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ಸಹಕಾರಿಯಾಗಿ ಇದು ಎಂಥವರು ಕೂಡ ಮೆಚ್ಚುವಂಥ ಕೆಲಸ. ಮಕ್ಕಳ ಅದು ಹೆಣ್ಮಕ್ಕಳಿಗೆ ಅವ್ರಿಗೆ ಎ ಟಿ ಎಂ ಮೈಕ್ರೋ ಎ ಟಿ ಎಮ್ಮನ್ನು ಕೂತ್ಕೊಂಡಿದ್ದ ಜಾಗದಲ್ಲಿ ತಗೊಳ್ತಾರೆ ಅಂತಂದರೆ ಈಗ ನೋಡಿದೆ ಇಲ್ಲಿ ಬರ್ತಿದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗ್ತದೆ ಅನ್ನೋಂಥದ್ದನ್ನು. ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಬೆಳಿಬೇಕು. ಕಟ್ಟಕಡೆಯ ಮನುಷ್ಯನ ಅದು ಹಳ್ಳಿಗಾಡಿನ ಮಕ್ಕಳಿಗೆ ಅದು ಹಳ್ಳಿಗಾಡಿನ ಹೆಣ್ಣು ಮಕ್ಕಳಿಗೆ ಇಂಥ ಸಿಕ್ಕುವಂಥ ಅವಕಾಶ ಕಲಿಸಿಕೊಟ್ಟಂಥ ಜಿಲ್ಲಾ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳಿಗೂ ಅಧ್ಯಕ್ಷರುಗಳಿಗೂ ನನ್ನ ವೈಯಕ್ತಿಕವಾಗಿ ಒಬ್ಬ ಸಹಕಾರಿಯಾಗಿ
ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಟ್ಟಾರೆ ದೇಶದಲ್ಲಿ ಇದುವರೆಗೂ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ರೂಪಿಸದ ಮೈಕ್ರೋ ಎಟಿಎಂ ಯೋಜನೆಯನ್ನ ಕೋಲಾರ ಡಿಸಿಸಿ ಬ್ಯಾಂಕ್ ರೂಪಿಸಿದೆ. ಈ ಯೋಜನೆ ಇತರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ. ಸುಧಾಕರ್, ಎಚ್ಪಿ, ಡೆಮಾಕ್ರೆಟಿಕ್ ಟಿವಿ, ಕೋಲಾರ.